ಭಾರತ ಚಿತ್ರರಂಗದ ಖ್ಯಾತ ಪ್ರತಿಭಾವಂತ ನಟ ಇಂದು ಭಾರದ ಜಗತ್ತಿಗೆ ಪಯಣ ಬೆಳೆಸಿದ್ದಾರೆ ಇವರ ತಾಯಿ ಕಳೆದ ಐದು ದಿನಗಳ ಹಿಂದೆಯಷ್ಟೇ ವಯೋಸಹಜ ಕಾಯಿಲೆಯಿಂದ ಇಹಲೋಕ ತ್ಯಜಿಸಿದ್ದರು ಇವರ ಅಂತ್ಯಕ್ರಿಯೆಗೂ ಈ ನಟ ಭಾಗಿಯಾಗಿಲ್ಲ ಯಾಕಂದರೆ ಲಾಕ್ಡೌನ್ ಇರೋದ್ರಿಂದ ಹೊರಗೆ ಹೋಗೋದಕ್ಕೆ ಆಗಿಲ್ಲ ಈ ನಟ ಇರೋದು ಮುಂಬೈನಲ್ಲಿ ತಾಯಿ ಇದ್ದಿದ್ದು ಜೈಪುರದಲ್ಲಿ ಹಾಗಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ತಾಯಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದರು ಈ ಖ್ಯಾತ ನಟ ಇದಾದ ಮರುದಿನವೇ ಈ ಖ್ಯಾತ ನಟನ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿದೆ ಕೂಡಲೇ ಇವರನ್ನ ಮುಂಬೈನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಇಂದು ಇನ್ನಿಲ್ಲವಾಗಿದ್ದಾರೆ ಈ ನಟನಿಗೆ ಬಹಳ ವರ್ಷಗಳಿಂದ ಅನಾರೋಗ್ಯದ ಸಮಸ್ಯೆಯಿತ್ತು ಹಾಗಾಗಿ ಅಮೆರಿಕದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಭಾರತಕ್ಕೆ ವಾಪಸ್ಸಾಗಿ ಸಿನಿಮಾಗಳಲ್ಲೂ ಅಭಿನಯಿಸಿದ್ರು ಆದರೆ ಇವರಿಗೆ ಅನಾರೋಗ್ಯ ಆಗಿರೋದು ಸುಳ್ಳು ಅಂತ ಕೂಡ ವರದಿಯಾಗಿತ್ತು ಇದೀಗ ಮತ್ತೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ನಟ ಭಾರದ ಜಗತ್ತಿಗೆ ಪಯಣ ಬೆಳೆಸಿದ್ದಾರೆ ಭಾರತ ಚಿತ್ರರಂಗ ಒಬ್ಬ ಅದ್ಭುತ ನಟನನ್ನು ಕಳೆದುಕೊಂಡ ದುಃಖದಲ್ಲಿದೆ ಈ ನಟನ ಕುಟುಂಬಕ್ಕೆ ಒಂದರ ಮೇಲೆ ಒಂದರಂತೆ ಬರಸಿಡಿಲು ಬಡಿದಂತಾಗಿದೆ ಮೊನ್ನೆ ತಾಯಿ ಇಂದು ಮಗ ಇಡೀ ಕುಟುಂಬವನ್ನೇ ಕಣ್ಣೀರಿನಲ್ಲಿ ಮುಳುಗುವಂತೆ ಮಾಡಿದೆ ಅಂದಹಾಗೆ ಆ ನಟ ಬೇರಾರುವಲ್ಲ ನಟ ಇರ್ಫಾನ್ ಖಾನ್ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಇರ್ಫಾನ್ ಖಾನ್ ಸ್ವಲ್ಪಮಟ್ಟಿಗೆ ಚೇತರಿಸಿಕೊಂಡಿದ್ರು ಆದರೆ ತಾಯಿ ವಿಧಿವಶರಾದ ಬಳಿಕ ಅಂತಿಮ ಕಾರ್ಯಕ್ಕೂ ಹೋಗಲಾಗದೆ ವಿಡಿಯೋ ಮೂಲಕ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ರು ನಟ ಅದಾದ ಮರುದಿನವೇ ಇವರಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ ಇವರ ಆರೋಗ್ಯದ ಸ್ಥಿತಿ ತೀರಾ ಹದಗೆಟ್ಟ ಕಾರಣ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆಯನ್ನ ನೀಡಲಾಗಿತ್ತು ಆದರೆ ಸದ್ಯ ಇವರು ತಮ್ಮ ಜೀವನದ ಜೊತೆಗಿನ ತಮ್ಮ ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ ಇವರಿಗೆ ಐವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇನ್ನು ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ನಟ ಇರ್ಫಾನ್ ಖಾನ್ ಆಗಲಿದ್ದಾರೆ ಇವರಿಗೆ ನ್ಯೂರೋ ಎಂಡೋಕ್ರೈನ್ ಸಮಸ್ಯೆ ಇತ್ತು ಅಂತ ತಿಳಿದು ಬಂದಿದೆ ಒಟ್ಟಿನಲ್ಲಿ ಬಾಲಿವುಡ್ ಚಿತ್ರರಂಗ ಒಬ್ಬ ಖ್ಯಾತ ನಟನನ್ನ ಕಳೆದುಕೊಂಡು ದುಃಖದಲ್ಲಿ ಮುಳುಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಮಾಸ್ಟರ್ ಕನ್ನಡ ಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ